ಎಲ್ಲರಿಗೂ ನಮಸ್ಕಾರ. ನಾನು ಶರಣು, ಗುರುಕುಲದಿಂದ. ಸಾಮಾನ್ಯವಾಗಿ ನೀವು ಬಿ ಕಾಮ್ ಮುಗಿಸ್ಕೊಂಡು ಜಾಬ್ ಹುಡುಕ್ತಿದ್ದೀರಾ ಅಂದರೆ ಬಿ ಕಾಮ್ ಸರ್ಟಿಫಿಕೇಟ್ ಇಟ್ಕೊಂಡು ನಾವು ಜಾಬ್ ತೊಗೊಳೋಕ್ಕಾಗಲ್ಲ. ಅದ್ರ ಜೊತೆಗೆ ನಮಗೊಂದಿಷ್ಟು ಸ್ಕಿಲ್ ಸೆಟ್ಸ್ ಬೇಕಾಗ್ತವೆ. ಭಾಳಷ್ಟು ಸ್ಕಿಲ್ ಸೆಟ್ಸ್ ಇದ್ದಾವೆ. ಬಿ ಕಾಮ್ ಮುಗಿಸ್ದವ್ರಿಗೆ ಇಂಪಾರ್ಟೆಂಟಾಗಿ ಒಂದೇದ್ದು ಎಕ್ಸೆಲ್ ಬರಬೇಕು, ಅದರ ಜೊತೆಗೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಅಂದರೆ ನಿಮಗೆ ಟ್ಯಾಲಿ ಬರಬೇಕು. ನೀವು ಟ್ಯಾಲಿ ಕಲಿಬೇಕಂದ್ರೆ ನಿಮ್ಮ ಹತ್ತಿರ ಇರೋ ಯಾವುದಾದ್ರೂ ಒಂದು ಕೋಚಿಂಗ್ ಸೆಂಟ್ರಿಗೆ ಹೋಗಿ ಜಾಯ್ನ್ ಆಗಬೇಕು. ಅಲ್ಲಿ ನೀವು ಫೀಸ್ ಕಟ್ಟಿ ಟ್ಯಾಲಿನ ಕಲಿಬೋದು. ಇಲ್ಲ ಸರ್, ನಾವು ಸೆಲ್ಫ್ ಲರ್ನಿಂಗಲ್ಲಿ ಭಾಳ ಇಂಟ್ರೆಸ್ಟ್ ಇದ್ದೀವಿ, ನಾವು ಮನೇಲೇ ಕುಂತು ಕಲಿಬೇಕು ಅಂದರೆ ನೀವು ನಾನು ಇವತ್ತು ಹೇಳ್ಕೊಡ್ತಿರೋ ಟ್ಯಾಲಿ ಆನ್ಲೈನ್ ಕ್ಲಾಸಸ್ನ ಫ್ರೀ ಮಾಡಿಕೊಂಡು ಐದರಿಂದ ಹತ್ತು ನಿಮಿಷ ಈ ವಿಡಿಯೋ ನೋಡಿರಿ, ನೀವು ಆರಾಮ್ಸೆ ಮನೇಲಿ ಕೂತ್ಕೊಂಡು ಟ್ಯಾಲಿನ ಕಲಿಬೋದು. ಓಕೆ, ಟ್ಯಾಲಿ ಅಂದರೆ ಏನು, ಟ್ಯಾಲಿ ಬಗ್ಗೆ ಹಿಸ್ಟ್ರಿ, ಟ್ಯಾಲಿ ಫೌಂಡರ್ ಯಾರು, ಈ ಸಾಫ್ಟ್ವೇರ್ ಯಾವ ದೇಶದಲ್ಲಿ ಇದೆ, ಇದ್ರದ್ದು ಹೆಡ್ ಆಫೀಸ್ ಯಾವುದು, ಇದನ್ನು ಕಂಡಿಡ್ದವ್ರು ಯಾರು, ಎಲ್ಲ ಹಿಸ್ಟ್ರಿನೂ ನೀವು ಗೂಗಲಲ್ಲಿ ಒಂದು ಸರ್ತಿ ಚೆಕ್ ಮಾಡ್ಕೊಂಡು ನೋಡ್ಕೊಂಬಿಡಿ. ನಾವು ಡೈರೆಕ್ಟ್ ಏನು ಮಾಡೋಣ, ಟ್ಯಾಲಿ ಕ್ಲಾಸಸ್ನ ಸ್ಟಾರ್ಟ್ ಮಾಡೋಣ. ಟ್ಯಾಲಿನ ನೀವು ಮನೇಲೇ ಕುಂತು ಕಲಿಬೇಕಂದ್ರೆ ಯೂಟ್ಯೂಬಲ್ಲಿ ನಾವು ವಿಡಿಯೋ ಮಾಡಿದ್ದನ್ನು ನೋಡ್ಕೊಳ್ಳಿ, ಜೊತೆಗೆ ನಿಮ್ಮ ಹತ್ರ ಒಂದು ಸಿಸ್ಟಮು ಅಥವಾ ಒಂದು ಚಿಕ್ಕದಾಗಿರೋ ಒಂದು ಯಾವುದಾದ್ರೂ ಲ್ಯಾಪ್ಟಾಪ್ ಇದ್ದರೆ ನೀವು ಮನೇಲೆ ಕುಂತು ಟ್ಯಾಲಿ ಕಲಿಬೋದು. ಬ್ರೌಸರಲ್ಲಿ ಫಸ್ಟಿಗೆ ಟ್ಯಾಲಿ ಸಲ್ಯೂಷನ್ಸ್ ಅಂತ ಟೈಪ್ ಮಾಡ್ಕೊಳ್ರಿ. ಇಲ್ಲಿ ಪಕ್ಕಕ್ಕೆ ಹಿಸ್ಟ್ರಿ ಬರುತ್ತೆ, ಒಂದು ಸರ್ತಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹಿಸ್ಟ್ರಿ ಓದ್ಕೊಳ್ರಿ. ಅದ್ರ ಜೊತೆಗೆ ಇಲ್ಲಿ ಟ್ಯಾಲಿ ಸಲ್ಯೂಷನ್ಸ್ ಅಂತ ಬರುತ್ತೆ, ಅದ್ರ ಕೆಳಗೆ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇರುತ್ತೆ, ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ಇನ್ಸ್ಟಾಲ್ ಅಂತ ಒಂದು ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ನಿಮ್ಮ ಸಿಸ್ಟಮಲ್ಲಿ ಟ್ಯಾಲಿ ಇನ್ಸ್ಟಾಲ್ ಆಗುತ್ತೆ. ಟ್ಯಾಲಿ ನಿಮ್ಮ ಸಿಸ್ಟಮಲ್ಲಿ ಇನ್ಸ್ಟಾಲ್ ಆಗಿದೆ ಅಂದರೆ ನಿಮ್ಮ ಡೆಸ್ಕ್ಟಾಪ್ ಮೇಲೆ ಈ ಥರ ಒಂದು ಶಾರ್ಟ್ಕಟ್ ಐಕಾನ್ ಬರುತ್ತೆ, ಈ ಐಕಾನ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಟ್ಯಾಲಿ ಓಪನ್ ಆಗುತ್ತೆ. ನೋಡಿರಿ, ನೀವು ಟ್ಯಾಲಿ ಡೌನ್ಲೋಡ್ ಮಾಡಿದಾಗ ಇಲ್ಲಿ ಎಜುಕೇಷ್ನಲ್ ಮೋಡ್ ಇರುತ್ತೆ, ನಂದು ಲೈಸೆನ್ಸ್ಡ್ ವರ್ಷನ್ ಸಾಫ್ಟ್ವೇರು, ಇದರಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ. ಸರಿ, ಫಸ್ಟಿಗೆ ಈ ಟ್ಯಾಲಿ ಆನ್ಲೈನ್ ಟ್ಯಾಲಿ ಕ್ಲಾಸಸ್ಸಲ್ಲಿ ನಾವು ನಿಮಗೆ ಕಂಪನಿನ ಯಾವ ಥರ ಕ್ರಿಯೇಟ್ ಮಾಡೋದು ಮತ್ತು ಕಂಪನಿನ ಓಪನ್, ಎಡಿಟ್ ಮತ್ತು ಡಿಲೀಟ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಇದು ಫಸ್ಟ್ ಕ್ಲಾಸು, ಇದು ಬಿಗಿನರ್ಸಿಗೆ ಮಾತ್ರ. ಓಕೆ, ಸರಿ. ನೆಕ್ಸ್ಟ್, ಇಲ್ಲಿ ಕ್ರಿಯೇಟ್ ಕಂಪನಿ ಅಂತ ಒಂದು ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನಿಮ್ಮ ಹೆಸರು ಹಾಕ್ಕೊಳ್ರಿ, ಹೆಸರು ಹಾಕ್ಕೊಂಡ ತಕ್ಷಣ ಮೇಲಿಂಗ್ ನೇಮ್ ಅದೇ ಬರುತ್ತೆ, ಆಮೇಲೆ ನಿಮ್ಮ ಅಡ್ರೆಸ್ ಹಾಕ್ಕೊಳ್ರಿ. ನೀವಿಲ್ಲೇನು ಟೈಪ್ ಮಾಡ್ತಿರಲ್ಲ ಅದು ನಿಮ್ಮ ಬಿಲ್ಲಲ್ಲಿ ಪ್ರಿಂಟ್ ಆಗುತ್ತೆ. ಇಲ್ಲಿ ಇಂಡಿಯಾ ಅಂತ ಕರೆಕ್ಟಾಗಿ ತೊಗೋಬೇಕು, ಯು ಕೆ ಅಂತ ಇತ್ತು ಅಲ್ಲಿ, ಕರ್ನಾಟಕ ಸ್ಟೇಟ್ ಅಂತ ತೊಗೋಬೇಕು, ತೊಗೊಳ್ಳೇಬೇಕು ಅದನ್ನಂತೆ. ನೀವು ತೊಗೊಳ್ಳಿಲ್ಲ ಅಂದರೆ ನೀವು ಲೆಡ್ಜಸ್ ಕ್ರಿಯೇಟ್ ಮಾಡುವಾಗ ಮತ್ತು ನೀವು ಬಿಲ್ ಪ್ರಿಂಟ್ ತೆಗೆಯುವಾಗ ಅಲ್ಲಿ ಬ್ಲ್ಯಾಂಕ್ ಬರುತ್ತೆ, ನೀವು ಇಲ್ಲಿ ತೊಗೊಳ್ಳಬೇಕು ಕರ್ನಾಟಕ ಅಂತ, ಸರಿನಾ? ನಿಮ್ಮ ಸ್ಟೇಟ್ ಯಾವುದು ಅದನ್ನು ನೀವು ತೊಗೋಬೇಕು. ಇಲ್ಲಿ ಪಿನ್ ಕೋಡ್ ತೊಗೊಳ್ರಿ, ಇಲ್ಲಿ ಫೋನ್ ನಂಬರ್ನ ನಮಗೆ ಎಡಿಟ್ ಮಾಡುವಾಗ ಯಾವ ಥರ ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ನನ್ನದು ಮೊಬೈಲ್ ನಂಬರ್ ಹಾಕಿನಿ, ನಾನಿಲ್ಲಿ ಬಂದುಬಿಟ್ಟು ನಂದು ನಮ್ಮ ಇನ್ಸ್ಟಿಟ್ಯೂಟಿಂದು ಇಮೇಲ್ ಅಡ್ರೆಸ್ ಹಾಕ್ತೀನಿ, ಇಲ್ಲಿ ಬಂದು ನಮ್ಮ ಇನ್ಸ್ಟಿಟ್ಯೂಟಿನ ವೆಬ್ಸೈಟ್ ಹಾಕ್ತೀನಿ, ನೀವು ಕೂಡ ಒಂದು ಸರ್ತಿ ಹೋಗಿ ಚೆಕ್ ಮಾಡ್ಕೊಳ್ರಿ ನಮ್ಮ ವೆಬ್ಸೈಟ್ನ. ಇಲ್ಲಿ ಫೈನಾನ್ಷಿಯಲ್ ಇಯರ್ ಅಂತ ಇರುತ್ತೆ, ಅಂದರೆ ಫೈನಾನ್ಷಿಯಲ್ ಇಯರ್ ಬಿಗಿನ್ಸ್ ಫ್ರಾಮ್ ಅಂತ ಇರುತ್ತೆ. ಟ್ಯಾಲಿ ಬೈ ಡಿಫಾಲ್ಟ್ ಏನು ಮಾಡುತ್ತೆ, ಎಟ್ ಪ್ರೆಸೆಂಟ್ ಇರೋ ಫೈನಾನ್ಷಿಯಲ್ ಇಯರ್ನ ತೊಗೊಳುತ್ತೆ. ನಿಮಗೆ ಫೈನಾನ್ಷಿಯಲ್ ಇಯರ್ ಅಂದರೆ ಏನು ಅಂತ ಆಲ್ರೆಡಿ ನಿಮ್ಮ ಕಾಲೇಜಸ್ಸಲ್ಲಿ ನೀವು ಕಲ್ತಿರ್ತೀರಾ, ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಕೊಡೋ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ಇರೋದು, ಸಾಮಾನ್ಯವಾಗಿ ನೀವೇನು ಅಂದ್ಕೊಂಡ್ಬಿಡ್ತೀರಾ, ಇದು ಎಂಡ್ ಆಫ್ ದ ಫೈನಾನ್ಷಿಯಲ್ ಇಯರ್ ಅಂತ ಅನ್ಕೊಂತಾರೆ, ಇದು ತಪ್ಪು. ಇದು ಬುಕ್ಸ್ ಬಿಗಿನಿಂಗ್ ಫ್ರಾಮ್ ಅಂದರೆ ನೀವು ಲೆಕ್ಕಪತ್ರಗಳನ್ನು ಯಾವತ್ತಿಂದ ಬರೀತೀರಾ ಅಂತ ಅರ್ಥ. ಅದು ಹಾಗೆ ಇರಲಿ. ಸೆಕ್ಯೂರಿಟಿ ಕಂಟ್ರೋಲ್ ಆಪ್ಷನ್ನ ಅಪ್ಕಮಿಂಗ್ ಕ್ಲಾಸಸ್ಸಲ್ಲಿ ಯಾವಾಗಾದರೂ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಬಿಗಿನರ್ಸ್ ಕ್ಲಾಸ್ ಆಗಿದ್ದರಿಂದ ನಾವೇನು ಮಾಡೋಣ, ಬೇಸಿಕ್ ಇನ್ಫಾರ್ಮೇಷನ್ ತುಂಬೋದು, ಆಮೇಲೆ ಫೈನಾನ್ಷಿಯಲ್ ಹಾಕಿದ್ವಿ, ಇಲ್ಲಿ ಬೇಸ್ ಕರೆನ್ಸಿ ಇನ್ಫಾರ್ಮೇಷನ್ನ ನಾವೇನು ಚೇಂಜ್ ಮಾಡೋದು ಬೇಡ, ಇಲ್ಲಿ ಬಂದು ಡೈರೆಕ್ಟಾಗಿ ಎಕ್ಸೆಪ್ಟ್ ಮಾಡೋಣ. ಎಕ್ಸೆಪ್ಟ್ ಮಾಡಿದ ತಕ್ಷಣವೇ ನಮ್ಮ ಹೆಸರಿಂದ ಒಂದು ಕಂಪನಿ ಕ್ರಿಯೇಟ್ ಆಗಿರುತ್ತೆ. ಇಲ್ಲಿ ಗೇಟ್ವೇ ಆಫ್ ಟ್ಯಾಲಿ ಅಂತ ಬರುತ್ತೆ, ಇದು ನಮ್ಮ ಕಂಪನಿ ಹೆಸರು. ಗೇಟ್ವೇ ಆಫ್ ಟ್ಯಾಲಿ ಅನ್ನೋದು ಟ್ಯಾಲಿದೊಂದು ಮೇನ್ ಪೇಜ್. ಸರಿ, ಇವಾಗ ಏನಾಯಿತು, ಇಷ್ಟು ಈಸಿಯಾಗಿ ನಾವು ಒಂದು ಕಂಪನಿನ ಕ್ರಿಯೇಟ್ ಮಾಡಿದ್ವಿ. ಕ್ರಿಯೇಟ್ ಮಾಡಿದ ತಕ್ಷಣವೇ ನಾವೇನು ಮಾಡ್ಬೋದು, ಕಂಪ್ನಿನ ನಾನು ನಿಮ್ಗೆ ಹೇಳ್ದಂಗೆ ಫೋನ್ ನಂಬರ್ ಬಿಟ್ಟಿದ್ದೀನಿ, ಫೋನ್ ನಂಬರಲ್ಲಿ ಫೋನ್ ನಂಬರ್ ಆ್ಯಡ್ ಮಾಡಬೇಕು. ಅಂದರೆ ಕಂಪನಿನ ಎಡಿಟ್ ಮಾಡೋದು ಯಾವ ಥರ ಅಂತ ನೋಡೋಣ, ಎಡಿಟ್ ಹೆಂಗೆ ಮಾಡಬೇಕಂತ ತೋರಿಸ್ತೀನಿ. ಇಲ್ಲಿ ಕಂಪನಿ ಇನ್ಫಾರ್ಮೇಷನ್ ಅಂತ ಒಂದು ಆಪ್ಷನ್ ಇರುತ್ತೆ, ಕಂಪನಿ ಇನ್ಫೋ, ಹೌದಾ, ಸಿ ಎಮ್ ಪಿ ಅಂತ ಬರೆದ್ಬಿಟ್ಟು ಇನ್ಫೋ ಅಂತಿದೆ. ಅದ್ರ ಪಕ್ಕದಲ್ಲಿ ಎಫ್ ತ್ರೀ ಕೆಳಗಡೆ ಒಂದು ಗೆರೆ ಇದೆ, ಎಫ್ ತ್ರೀ ಕೆಳಗಡೆ ಒಂದು ಗೆರೆ ಇದ್ದರೆ ಅದಕ್ಕೆ ನಾವೇನಂತ ಕರಿತೀವಿ, ಆಲ್ಟ್ ಎಫ್ ತ್ರೀ ಅಂತ ಕರಿತೀವಿ. ಇಲ್ಲಿ ಟ್ಯಾಲಿಲಿ ಯಾವುದಾದ್ರೂ ಅಕ್ಷರದ ಕೆಳಗಡೆ ಒಂದು ಗೆರೆ ಇತ್ತಂದರೆ ಅದ್ರ ಶಾರ್ಟ್ಕಟ್ ಏನು ಅರ್ಥ ಏನು, ಆಲ್ಟ್ ಹಿಡಿಬೇಕು ಅಂತ ಅರ್ಥ. ಯಾವುದ್ರದ್ದು ಅಕ್ಷರದ ಕೆಳಗಡೆ ಎರಡು ಇತ್ತು ಗೆರೆಗಳು, ಎರಡು ಇಲ್ಲಿ ಯಾವುದೂ ಇಲ್ಲ, ನಿಮ್ಗೆ ನೆಕ್ಸ್ಟು ಆಪ್ರೇಟ್ ಮಾಡ್ತಿರಲ್ಲ ಅವಾಗ ಬರುತ್ತೆ.
ಇಲ್ಲೇನಾದರೂ ಎರಡು ಗೆರೆ ಇತ್ತು ಅಂದರೆ ಏನು ಮಾಡಬೇಕು, ಕಂಟ್ರೋಲ್ ಹಿಡಿಬೇಕು. ಇವಾಗ ನಮಗೇನಿದೆ, ಒಂದು ಗೆರೆ ಇದೆ. ಸೊ ಇದು ಒಂದನೇ ಶಾರ್ಟ್ಕಟ್ ಕೀ, ನಿಮ್ಮ ಕಂಪನಿ ಇನ್ಫಾರ್ಮೇಷನಲ್ಲಿ ಒಂದನೇ ಶಾರ್ಟ್ಕಟ್ ಕೀನು Alt+F3. Alt+F3 ಅಂದರೆ ಕಂಪನಿ ಇನ್ಫೋ. Alt+F3 ಪ್ರೆಸ್ ಮಾಡಿರಿ. ಇಲ್ಲ ಅಲ್ಟರ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಟರ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಗುರುಕುಲ ಕೊಪ್ಪಳ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ನಾನು ನಿಮ್ಗೆ ಹೇಳ್ದಂಗೆ ಫೋನ್ ನಂಬರ್ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿದೆ. ಇಲ್ಲಿ ನೋಡಿರಿ, ನೆಕ್ಸ್ಟ್ ಶಾರ್ಟ್ಕಟ್ ಕೀ ಏನಂದರೆ ಎಕ್ಸೆಪ್ಟ್. ನಾನು ಟ್ಯಾಲಿಲಿ ಸೇವ್ ಅಂತ ಇರಲ್ಲ, ಫಸ್ಟಿಗೆ ಕಂಪ್ನಿ ಕ್ರಿಯೇಟ್ ಮಾಡಿದಾಗ ಇಲ್ಲಿ ಮೂಲೆಯಲ್ಲಿ ಒಂದು ಎಕ್ಸೆಪ್ಟ್ ಅಂತ ಬಂತು, ನೋಡಿದ್ರ ಅದೇ ಥರ ಇಲ್ಲೇನು ಮಾಡಿದೆಯು, ಎಂಟರ್ ಎಂಟರ್ ಅಂತ ಒತ್ಕೊಂತ ಹೋಗ್ಬಾರ್ದು, Ctrl+A ಒತ್ತಿದ್ರೆ ಎಕ್ಸೆಪ್ಟ್ ಆಗುತ್ತೆ. ಎಕ್ಸೆಪ್ಟ್ ಆಯ್ತು. ಇವಾಗ ಒಂದು ಸರ್ತಿ ಚೆಕ್ ಮಾಡ್ಕೊಂಡು ನೋಡ್ರಿ, ನಾವಿಲ್ಲಿ ಫೋನ್ ನಂಬರ್ ಹಾಕಿದ್ವಿ, ಫೋನ್ ನಂಬರ್ ಬಂತು ಅಂದರೆ ನಾವು ಮಾಡಿರೋ ಸರಿ ಇದೆ. ಇನ್ನೊಂದು ಸರ್ತಿ Ctrl+A ಒತ್ಬಿಟ್ಟು ಹೊರಗಡೆ ಬರ್ರಿ. ಹೊರಗಡೆ ಬರೋಕ್ಕೆ ನೀವು ಇಲ್ಲಿ ಯಾವುದು ಬ್ಯಾಕ್ ಅಂತ ಒಂದು ಯಾವುದೂ ಇಲ್ಲ ಆಪ್ಷನ್ ಇರಲ್ಲ, ಎಸ್ಕೇಪ್ ಅಂತ ಒಂದು ಕೀಬೋರ್ಡಲ್ಲಿ ಬಟನ್ ಇರುತ್ತೆ, ಆ ಕೀ ಒತ್ತಿದರೆ ಹೊರಗಡೆ ಬರ್ತೀರ. ಹೊರಗಡೆ ಅಂದ್ರೇನು, ಗೇಟ್ ವೆಫ್ಟ್ಯಾಲಿಗೆ ಬಂದ್ವಿ. ಗೇಟ್ ವೆಫ್ಟ್ಯಾಲಿಗೆ ಬಂದಮೇಲೆ ನಿಮ್ಗೆ ಅನಿಸುತ್ತೆ, ಇಲ್ಲ ಸರ್ ನಾವು ಈ ಕಂಪ್ನಿನ ಹಾಗೆ ಮಾಡಿದ್ವಿ, ನಮಗೆ ಈ ಕಂಪ್ನಿ ಬೇಡ, ನಾವು ಡಿಲೀಟ್ ಮಾಡಬೇಕು, ಮತ್ತು ಹೊಸದಾಗಿ ಕಂಪ್ನಿ ಕ್ರಿಯೇಟ್ ಮಾಡ್ಕೋಬೇಕು. ಅಂದರೆ ಏನು ಮಾಡಬೇಕು, ಇಲ್ಲಿ ಮತ್ತೆ ಕಂಪನಿ ಇನ್ಫೋ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಬರುತ್ತೆ. ಟ್ಯಾಲಿಲಿ ಶಾರ್ಟ್ಕಟ್ ಕೀ ಭಾಳ ಇಂಪಾರ್ಟೆಂಟು, ಮೌಸ್ನ ಬಿಟ್ಬಿಟ್ಟು ಕೀಬೋರ್ಡಲ್ಲಿನೇ ಎಲ್ಲನೂ ಆಪ್ರೇಟ್ ಮಾಡಬೇಕು. Alt+F3 ಒತ್ತಿರಿ, ಇಲ್ಲಿ ಅಲ್ಟರಿಗೆ ಹೋಗ್ರಿ, ಎಂಟರ್ ಪ್ರೆಸ್ ಮಾಡಿರಿ. ಇಲ್ಲಿ ಕಂಪನಿನ ಡಿಲೀಟ್ ಮಾಡಬೇಕಂದ್ರೆ ನೀವೇನು ಮಾಡಬೇಕು, ಡಿಲೀಟ್ ಅಂತ ಇಲ್ಲೊಂದು ಆಪ್ಷನ್ ಇರುತ್ತೆ. ಈ ಡಿಲೀಟ್ ಆಪ್ಷನಲ್ಲಿ ಶಾರ್ಟ್ಕಟ್ ಕೀ ಇದೆ, ಏನು Alt+D ಹೌದಾ, ಇಲ್ಲಿ ಬರ್ರಿ, Alt+D ಪ್ರೆಸ್ ಮಾಡಿರಿ. ಡಿಲೀಟ್ ಮಾಡಲಾ ಅಂತ ಕೇಳುತ್ತೆ, ಎಸ್ ಅಂತ ಪ್ರೆಸ್ ಮಾಡಿರಿ, ಆರ್ ಶೋರ್ ಅಂತ ಕೇಳುತ್ತೆ, ಮತ್ತೆ ಎಸ್ ಪ್ರೆಸ್ ಮಾಡಿದರೆ ಮುಗೀತು. ನಾವು ಟ್ಯಾಲಿಲಿ ಒಂದು ಸರ್ತಿ ಡಿಲೀಟ್ ಮಾಡಿದರೆ ಕಂಪನಿನ ಹೊಳ್ಳಿ ತೊಗೊಳಕ್ಕೆ ಬರಲ್ಲ, ಇದು ರೀಸೈಕಲ್ ಬೀನಲ್ಲಿ ಹೋಗಿಬಿದ್ದಿರಲ್ಲ, ಸಿಸ್ಟಮಿಂದ ಎರೇಸ್ ಆಗಿಬಿಟ್ಟಿರುತ್ತೆ. ಸಿಸ್ಟಮಲ್ಲಿ ಯಾವುದೇ ಫೈಲನ್ನು ನಾವು ಡಿಲೀಟ್ ಮಾಡಿದರೆ ರೀಸೈಕಲ್ ಬೀನಲ್ಲಿ ಹೋಗಿರುತ್ತೆ, ಬಟ್ಟು ಟ್ಯಾಲಿಯಿಂದ ನಾವು ಒಂದು ಸರ್ತಿ ಡಿಲೀಟ್ ಮಾಡಿದರೆ ಅದು ರೀಸೈಕಲ್ ಬೀನಲ್ಲಿ ಹೋಗಿಬಿದ್ದಿರಲ್ಲ. ಸರಿನಾ, ಇಷ್ಟು ಈಸಿಯಾಗಿ ನಾವೇನು ಮಾಡ್ಬೋದು, ಒಂದು ಕಂಪ್ನಿನ ಕ್ರಿಯೇಟ್ ಮಾಡ್ಬೋದು, ಜೊತೆಗೆ ಎಡಿಟ್ ಮಾಡೋದು ಮತ್ತು ಡಿಲೀಟ್ ಮಾಡ್ಬೋದು. ಮತ್ತು ನಿಮಗೆ ಬೇಕಂದ್ರೆ ಏನು ಮಾಡಿರಿ, ಇಲ್ಲಿ ಕ್ರಿಯೇಟ್ ಕಂಪನಿ ಅಂತ ಒಂದು ಆಪ್ಷನ್ ಇರುತ್ತೆ, ಕ್ಲಿಕ್ ಮಾಡಿಕೊಂಡು ಕ್ರಿಯೇಟ್ ಕಂಪನಿನ ಮಾಡಿರಿ, ಒಂದು ಕಂಪ್ನಿನ ಕ್ರಿಯೇಟ್ ಮಾಡಿಬಿಟ್ಟು ಇಟ್ಕೊಳ್ರಿ. ನಾನು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಕಂಪ್ನಿ ಕ್ರಿಯೇಟ್ ಆದಮೇಲೆ ನಿಮಗೆ GST ಆನ್ ಮಾಡೋದು ಹೆಂಗೆ, ಟ್ಯಾಲಿಲಿ GST ಆನ್ ಮಾಡಿ ನಮ್ಮ GST ನಂಬರ್ ಹೆಂಗೆ ಸೆಟ್ ಮಾಡೋದು ಅದಕ್ಕೆ ಅಂತ ತೋರಿಸ್ಕೊಡ್ತೀನಿ. ಇನ್ನು ಈ ಥರ ಪ್ರತಿ ವಾರ ಒಂದೊಂದು ಕ್ಲಾಸಸ್ನ ನಿಮಗೆ ಆನ್ಲೈನಲ್ಲಿ ನಾನು ಹೇಳ್ಕೊಡ್ತೀನಿ. ಇದನ್ನು ನೋಡ್ಕೊಂಬಿಟ್ಟು ನೀವು ಆರಾಮ್ಸೆ ಮನೇಲಿ ಕೂತ್ಕೊಂಬಿಟ್ಟೆ ಟ್ಯಾಲಿನ ಆಪ್ರೇಟ್ ಮಾಡೋದನ್ನು ಕಲಿಬೋದು. ನಾನು ಇಷ್ಟೊತ್ತವರೆಗೂ ಹೇಳಿದ್ದು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಓಕೆ, ನಿಮಗೇನಾದರೂ ಇನ್ನೂ ಹೆಚ್ಚಿನದು ಮಾಹಿತಿ ಬೇಕಿತ್ತು ಅಥವಾ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ, ಅಥವಾ ನಾನು ನಿಮ್ಗೆ ಹೇಳ್ದಂಗೆ ನಮ್ಮದು ಇಮೇಲ್ ಅಡ್ರೆಸ್ contact@sgurukula.com ಮೇಲ್ ಹಾಕಿರಿ, ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.